ನಾಡಹಬ್ಬ ದಸರಕ್ಕೆ ಕ್ಷಣಗಳನೆ ಸಾಂಸ್ಕೃತಿಕ ನಗರಿಗೆ ಆಗಮಿಸಿದ ಗಜಪಡೆಗಳು ಅರಮನೆಯಲ್ಲಿ ಕಳೆಗಟ್ಟಿದ ಸಂಭ್ರಮ ಬೆಂಗಳೂರಿನಲ್ಲಿ ಜವರಾಯನ ಅಟ್ಟಹಾಸ ಬೈಕ್ಗೆ ಡಿಕ್ಕಿ ಹೊಡೆದ ಕಾರು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಭೀಕರ ದುರಂತ ದೇವಸ್ಥಾನ ಒಡೆದು ಹಾಕಿದ್ದು ತಪ್ಪು ಧಾರ್ಮಿಕ ಭಾವನೆಗಳಿಗೆ ಗೌರವ ಕೊಡಿ ನಮ್ಮ ಸರ್ಕಾರ ತಪ್ಪು ಮಾಡಿದೆ ಎಂದರು ಈಶ್ವರಪ್ಪ ಬಿಜೆಪಿ ವಿರುದ್ಧ ಡೋಂಗಿ ಹಿಂದುತ್ವ ರಾಮನ ಜಪ ಮಾಡುತ್ತಾ ದೇವಾಲಯಗಳನ್ನು ಒಡೆಯುತ್ತಿದ್ದಾರೆ ಬಿಜೆಪಿ ವಿರುದ್ಧ ಗುಡುಗಿದ ಸಿದ್ದು ಕೋರಮಂಗಲದಲ್ಲಿ ನಡೆದ ಕಾರು ಅಪಘಾತ ಪ್ರಕರಣ ಮಾಸುವ ಮುನ್ನವೇ ಬೆಂಗಳೂರಿನಲ್ಲಿ ಮತ್ತೊಂದು ಭೀಕರ ಅಪಘಾತ ಸಂಭವಿಸಿದೆ ಕಾರು ಚಾಲಕನ ಅತಿವೇಗ ಹಾಗೂ ನಿರ್ಲಕ್ಷ್ಯದಿಂದಾಗಿ ಬೈಕ್ ಸವಾರರಿಬ್ಬರು ಫ್ಲೈಓವರ್ ಮೇಲಿಂದ ಕೆಳಗಡೆ ಬಿದ್ದು ದಾರುಣವಾಗಿ ಸಾವನ್ನಪ್ಪಿದ್ದಾರೆ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಮೇಲೆ ಈ ದುರ್ಘಟನೆ ನಡೆದಿದ್ದು ಕಾರು ಚಾಲಕನ ಓವರ್ ಸ್ಪೀಡ್ ಅಪಘಾತಕ್ಕೆ ಮೂಲ ಕಾರಣ ಅಂತ ಹೇಳಲಾಗ್ತಾ ಇದೆ 120 ಕಿಲೋಮೀಟರ್ಗೂ ಹೆಚ್ಚು ವೇಗದಲ್ಲಿದ್ದ ಬಲೆನೋ ಕಾರು ಫ್ಲೈಓವರ್ ಮೇಲೆ ಲೆಬೈ ಬಳಿ ನಿಂತಿದ್ದ ಜೋಡಿಗೆ ರಭಸವಾಗಿ ಗುದ್ದಿದೆ ಅಂತ ಹೇಳಲಾಗ್ತಾ ಇದ್ದು ಕಾರು ಗುದ್ದಿದ ರಭಸಕ್ಕೆ ಬೈಕ್ ನಿಲ್ಲಿಸಿಕೊಂಡಿದ್ದ ಜೋಡಿ ಫ್ಲೈಓವರ್ ಮೇಲಿನಿಂದ ಸುಮಾರು 150 ಅಡಿಗೂ ಹೆಚ್ಚು ದೂರ ಹಾರಿ ಕೆಳಗೆ ಬಿದ್ದು ದಾರುಣವಾಗಿ ಸಾವಿಗೀಡಾಗಿದ್ದಾರೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇರುವಂತಹ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ದೇವಸ್ಥಾನ ಒಡೆದು ಹಾಕಿದ್ದು ತಪ್ಪು ಎಂದು ಸಚಿವ ಕೆಎಸ್ ಈಶ್ವರಪ್ಪ ಹೇಳಿಕೆ ಕೊಟ್ಟಿದ್ದಾರೆ ಈ ಸಂಬಂಧ ವಿಧಾನಸೌಧದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಇಡೀ ಕರ್ನಾಟಕದಲ್ಲಿ ದೇವಸ್ಥಾನ ಒಡೆಯುವ ಆತಂಕ ರಾಜ್ಯದ ಜನರಲ್ಲಿ ವ್ಯಕ್ತವಾಗಿದೆ ಸುಪ್ರೀಂ ಕೋರ್ಟ್ ಆದೇಶಗಳು ಬೇಕಾದಷ್ಟಿವೆ ಸಂಸ್ಕೃತಿ ನಂಬಿಕೊಂಡು ಇರುವಂತಹ ಪಕ್ಷ ಬಿಜೆಪಿ ಒಂದೇ ಒಂದು ದೇವಸ್ಥಾನ ಒಡೆಯುವುದು ತಪ್ಪೆ ಯಾಕೆ ದೇವಸ್ಥಾನ ಮಾತ್ರ ಮುಟ್ಟಿದ್ರು ಅನ್ನೋದು ಕೂಡ ಪ್ರಶ್ನೆಯಾಗಿದೆ ಮಸೀದಿ ಚರ್ಚ್ ಮಂದಿರ ಎನ್ನದೆ ಎಲ್ಲ ಧಾರ್ಮಿಕ ಭಾವನೆಗಳಿಗೆ ಗೌರವ ಕೊಡುವುದು ಬಿಜೆಪಿಯ ಕರ್ತವ್ಯ ಯಾರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅನ್ನೋದು ನನ್ನ ಉದ್ದೇಶವಲ್ಲ ಆದರೆ ಇಡೀ ರಾಜ್ಯದಲ್ಲಿ ದೇವಸ್ಥಾನಗಳನ್ನು ಯಾರೂ ಒಡೆಯಬಾರದು ಎಷ್ಟೇ ದೇವಸ್ಥಾನಗಳನ್ನು ಪಟ್ಟಿ ಮಾಡಿರಲಿ ಯಾವುದನ್ನ ಒಡೆಯಬಾರದು ಈ ಸಂಬಂಧ ಸಿಎಂ ಜೊತೆ ಚರ್ಚೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳುತ್ತೇನೆ ಎಂದು ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ವಿಶ್ವವಿಖ್ಯಾತ ಮೈಸೂರು ದಸರಾ ಉತ್ಸವಕ್ಕೆ ದಿನಗಣನೆ ಶುರುವಾಗಿದೆ ಮೈಸೂರು ದಸರಾದಲ್ಲಿ ಅಂಬಾರಿ ಹೊರುವ ಗಜಪಡೆ ಸಾಂಸ್ಕೃತಿಕ ನಗರಿಗೆ ಆಗಮಿಸಿದ್ದು ಸಂಭ್ರಮ ಈಗ ಕಳೆಗಟ್ಟಿದೆ ಮೈಸೂರು ನಗರದ ಅರಣ್ಯ ಭವನಕ್ಕೆ ಆಗಮಿಸಿದ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ 8 ಆನೆಗಳ ತಂಡ ವೀರಣ್ಣ ಹೊಸಳ್ಳಿಯಿಂದ ಮೈಸೂರಿಗೆ ಲಾರಿಗಳ ಮೂಲಕ ಆಗಮಿಸಿದೆ 3 ದಿನಗಳ ಕಾಲ ಅರಣ್ಯ ಭವನದಲ್ಲೇ ಗಜಪಡೆ ವಾಸ್ತವ್ಯ ಹೂಡಲಿದೆ ಸೆಪ್ಟೆಂಬರ್ 16 ಬೆಳಗ್ಗೆ ಗಜಪಡೆ ಅರಮನೆ ದ್ವಾರದಲ್ಲಿ ಸಾಂಪ್ರದಾಯಿಕ ಪೂಜೆ ಸಲ್ಲಿಸಲಾಗುತ್ತೆ ಪೂಜೆ ನಂತರ ಅರಮನೆಯ ಆನೆ ಶಿಬಿರದಲ್ಲಿ ಗಜಪಡೆ ವಾಸ್ತವ್ಯ ಹೂಡಲಿದೆ ರಾಜ್ಯದಲ್ಲಿ ಕೊರೋನಾ ವೈರಸ್ ಹಾವಳಿ ಜೋರಾಗುತ್ತಲೇ ಇದೆ ಹೀಗಿರುವಾಗಲೇ 6ರಿಂದ 12ನೇ ತರಗತಿ ಶುರು ಮಾಡಲಾಗಿದೆ ಈಗ 1ರಿಂದ 5ನೇ ತರಗತಿ ತೆರೆಯಲು ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಮುಂದಾಗಿದ್ದು ಸಿಎಂ ಬಸವರಾಜ ಬೊಮ್ಮಾಯಿ ಬಿಸಿ ನಾಗೇಶ್ ಅವರಿಗೆ ತೀವ್ರ ತರಾಟೆ ತೆಗೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಕೊರೋನಾ ಕೇಸ್ಗಳು ಹೆಚ್ಚಾಗುತ್ತಿವೆ ಯಾವುದೇ ಕಾರಣಕ್ಕೂ 1ರಿಂದ 5ನೇ ತರಗತಿ ಓಪನ್ ಮಾಡುವ ವಿಚಾರಕ್ಕೆ ಕೈ ಹಾಕಬೇಡಿ ಇಂದು ಕೊರೋನಾ ಕಡಿಮೆ ಇರಬಹುದು ನಾಳೆ ಮತ್ತೆ ಬರಲ್ಲ ಎಂದು ಏನು ಗ್ಯಾರಂಟಿ ಮಕ್ಕಳಿಗೆ ಕೊರೋನಾ ಲಸಿಕೆ ಬೇರೆ ಇಲ್ಲ ದಿಢೀರ್ ಮಕ್ಕಳಿಗೆ ಕೊರೋನಾ ಹರಡಿದ್ರೆ ಏನು ಮಾಡೋದು ಇದು ಸೂಕ್ಷ್ಮ ವಿಚಾರ ಏಕಾಏಕಿ ಇಂಥ ನಿರ್ಧಾರಕ್ಕೆ ಬರಬೇಡಿ ಎಂದು ಬಿಸಿ ನಾಗೇಶ್ಗೆ ಸಿಎಂ ಖಡಕ್ ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಬಿಜೆಪಿಯವರು ಹೇಳುವುದು ಹಿಂದುತ್ವ ಆದರೆ ಇವರದ್ದೇ ಸರ್ಕಾರ ಹಿಂದೂ ದೇವಾಲಯಗಳನ್ನು ನೆಲಸಮ ಮಾಡ್ತಾ ಇದೆ ಮಾತಾಡುವುದು ರಾಮನ ಜಪ ರಾಮ ಮಂದಿರ ನಿರ್ಮಾಣ ವಿಚಾರ ಆದರೆ ಇಲ್ಲಿ ದೇವಾಲಯಗಳನ್ನು ಹೊಡೆದು ಹಾಕುವ ಕೆಲಸ ಮಾಡಲಾಗ್ತಾ ಇದೆ ಎಂದು ಸಿದ್ದರಾಮಯ್ಯ ಬಿಜೆಪಿ ವಿರುದ್ಧ ಗುಡುಗಿದ್ದಾರೆ ಸುಪ್ರೀಂ ಕೋರ್ಟ್ ಆದೇಶ ಬಿದ್ದರೆ ಜನರ ಜೊತೆ ಭಕ್ತರ ಜೊತೆ ಮಾತನಾಡಬೇಕಿತ್ತು ವಿಷಯಗಳನ್ನು ತಿಳಿಸಿ ಪರ್ಯಾಯವಾಗಿ ಏನು ಮಾಡಬೇಕು ಎಂಬುದನ್ನು ಜನಾಭಿಪ್ರಾಯ ಕೇಳಬೇಕಿತ್ತು ಹಾಗೆ ಮಾಡದೆ ಇವರ ಮನಸ್ಸಿಗೆ ಬಂದಂತೆ ಏಕಾಏಕಿ ದೇವಾಲಯಗಳನ್ನು ತೆರವು ಮಾಡಿರುವುದು ಬಿಜೆಪಿಗರ ಡೋಂಗಿ ಹಿಂದುತ್ವ ರಾಜಕಾರಣಕ್ಕೆ ಇದು ಸಾಕ್ಷಿಯಾಗಿದೆ ಹಿಂದುತ್ವವಾದ ಹೇಳುವುದು ಕೇವಲ ಓಟಿಗಾಗಿ ರಾಜಕಾರಣಕ್ಕಾಗಿ ಹೊರತು ಬಿಜೆಪಿಯವರಿಗೆ ಹಿಂದುತ್ವದ ಬಗ್ಗೆಯಾಗಲಿ ದೇವರು ದೇವಸ್ಥಾನದ ಬಗ್ಗೆಯಾಗಲಿ ಯಾವುದೇ ಗೌರವ ಇಲ್ಲ ಎಂಬುದು ಇದರಿಂದ ಸಾಬೀತಾಗ್ತಾ ಇದೆ ಇದನ್ನ ರಾಜ್ಯದ ಜನತೆ ಅರ್ಥ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಸಿದ್ದರಾಮಯ್ಯ ವಾಗ್ದಾಳಿ ಮಾಡಿದ್ದಾರೆ ಇದಿಷ್ಟುವರೆಗಿನ ಸುದ್ದಿ ನೋಡ್ತಾ ಇರೋ ಒನ್ ಪ್ಲಸ್ ನ್ಯೂಸ್ ನೇರ ಮಾತು ದಿಟ್ಟ ಹೆಜ್ಜೆ